ಎಷ್ಟ್ ನೆಕ್ಸ್ಟ್ ಮುಂದಿನ ಸುದ್ದಿಯನ್ನು ನಾವು ನೋಡೋದಾದರೆ, ಒಂದು ಕಡೆ ಬಿಜೆಪಿಯಲ್ಲಿ ನಾಯಕತ್ವದ ಗೊಂದಲ, ಸಿ ಎಂ ಚೇಂಜ್ ಆಗ್ತಾರಂತೆ, ಹೊಸ ಸಿ ಎಂ ಬರ್ತಾರಂತೆ, ಬಿಜೆಪಿ ರಾಜ್ಯಾಧ್ಯಕ್ಷರು ಚೇಂಜ್ ಆಗ್ತಾರೆ, ಹೊಸ ರಾಜ್ಯಾಧ್ಯಕ್ಷರು ಬರ್ತಾರೆ, ಯಾರಾಗ್ತಾರೆ ಸಾರಥಿ, ಯಾರಾಗ್ತಾರೆ ನೆಕ್ಸ್ಟ್ ಸಿ ಎಂ, ಈ ಬಗ್ಗೆ ದಿನ ಚರ್ಚೆ ಚರ್ಚೆ ಚರ್ಚೆ, ಕಾರ್ಯಕರ್ತರಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ, ಬಿಜೆಪಿ ನಾಯಕರಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ ದಿನೇ ದಿನೇ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಇದೆಯಾ? ಎಸ್, ಅಬ್ಸಲ್ಯೂಟ್ಲಿ ಸ್ಟ್ರಾಂಗ್ ಆಗ್ತಾ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಸಿದ್ದರಾಮೋತ್ಸವದ ನಂತರ ಏನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ನಡುವೆ ವಿರಸ, ಭಿನ್ನಾಭಿಪ್ರಾಯ, ಬಿರುಕು ಎಲ್ಲ ಇತ್ತು, ಅದೆಲ್ಲವನ್ನ ಪಕ್ಕಕ್ಕಿಟ್ಟು ಇಬ್ಬರು ನಾಯಕರು ಜೊತೆ ಜೊತೆಯಾಗಿ ಓಡಾಡ್ತಾ ಇದ್ದಾರೆ. ಬಿಜೆಪಿಯ ಆಜಾದಿಕ ಅಮೃತ್ ಮಹೋತ್ಸವ ಏನಿದೆ, 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕಳೆದ ಒಂದು ವಾರದಿಂದ ನಡೀತಾ ಇದೆ, ಹರ್ ಘರ್ ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ ಅಂದರೆ ಅದನ್ನು ಒಂದು ಓವರ್ಟೇಕ್ ಮಾಡೋ ಥರ ಅಂತ ಹೇಳ್ಬೋದು, ಕಾಂಗ್ರೆಸ್ ಕೂಡ ಸ್ವಾತಂತ್ರ್ಯ ನಡಿಗೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅದು ಆಗಸ್ಟ್ 15 ತಾರೀಕಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಹೋಗಿ ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ, ಸ್ವಾತಂತ್ರ್ಯ ನಡಿಗೆ, ಕಾಂಗ್ರೆಸ್ನ ಸ್ವಾತಂತ್ರ್ಯ ನಡಿಗೆ ಅಂತ. ಸೊ ಈ ಒಂದು ಸ್ವಾತಂತ್ರ್ಯ ನಡಿಗೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಜೊತೆಯಾಗಿ ಹೋಗ್ತಾ ಇದ್ದಾರೆ, ರಾಷ್ಟ್ರ ಧ್ವಜನ ಇಟ್ಕೊಂಡು ಭಾಷಣಗಳನ್ನು ಮಾಡ್ತಾ ಇದ್ದಾರೆ. ಸೊ ನಾವಿಬ್ಬರು ಒಂದೇ ಬಿಜೆಪಿಯ ಹರ್ ಘರ್ ತಿರಂಗ ಅಥವಾ ಏನು ಆಜಾದಿಕ ಅಮೃತ್ ಮಹೋತ್ಸವ ಏನು ಕಾರ್ಯಕ್ರಮ ಇದೆ, ಅದಕ್ಕೆ ಒಂದು ಸಡ್ಡು ಹೊಡೆಯೋ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಸ್ವಾತಂತ್ರ್ಯ ನಡಿಗೆ ಹೆಸರಲ್ಲಿ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡ್ತಾ ಇದೆ. ಸಿದ್ದರಾಮೋತ್ಸವದ ಬಳಿಕ ಕಾಂಗ್ರೆಸ್ನಲ್ಲಿ ಬಣ ಇಲ್ಲ, ಬಣ ರಾಜಕಾರಣ ಅನ್ನೋದು ಇಲ್ಲ. ಅವತ್ತು ಸಿದ್ದರಾಮೋತ್ಸವದಲ್ಲಿ ಡಿ ಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಅಪ್ಕೊಳ್ಳಿ ಅಂತ ಸನ್ನೆ ಮಾಡಿದ್ರು ಅಂತ ವೈರಲ್ ಆಗಿತ್ತು. ಅದಾದ ನಂತರ ಡಿ ಕೆ ಶಿವಕುಮಾರ್ ಸ್ಪಷ್ಟನೆಯನ್ನು ಕೂಡ ಕೊಟ್ಟರು, ಅದು ನನಗೂ ಅಷ್ಟೊಂದು ಪ್ರೌಢಿಮೆ ಇದೆ, ನನಗೂ ಅಷ್ಟೊಂದು ಜ್ಞಾನ ಇದೆ, ರಾಹುಲ್ ಗಾಂಧಿ ಹೇಳಿದ್ದಕ್ಕೆ ನಾನು ಅಪ್ಕೊಂಡಿಲ್ಲ, ನಾನಾಗಿ ನಾನೇ ಸ್ವತಃ ಸಿದ್ದರಾಮಯ್ಯನವರನ್ನು ಅಪ್ಕೊಂಡೆ ಪ್ರೀತಿಯಿಂದ, ಅಪ್ಪುಗೆಯಿಂದ ಅಂತ ಡಿ ಕೆ ಶಿವಕುಮಾರ್ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು. ಸೊ ಅದಕ್ಕೆ ತಕ್ಕಂಗೆ ಸಿದ್ದರಾಮೋತ್ಸವದ ಬಳಿಕ ಆಗಸ್ಟ್ 3ನೇ ತಾರೀಕು ಆದ ಮೇಲೆ ಇಬ್ಬರೂ ಕೂಡ ಬಹುತೇಕ ಎಲ್ಲ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ, ಜೊತೆಗೆ ಕೈ ಹಿಡಿದು ಓಡಾಡ್ತಾ ಇದ್ದಾರೆ, ಇಬ್ಬರು ಜೊತೆಯಾಗಿ ಸ್ವತಂತ್ರ ನಡಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಬಾವುಟ ಇಟ್ಕೊತ ಇದ್ದಾರೆ. ಹೀಗೆ ಅಂದರೆ ಬಿಜೆಪಿಗರ ಒಗ್ಗಟ್ಟನ್ನು ಅಥವಾ ಬಿಜೆಪಿಗರ ಗೊಂದಲವನ್ನು, ಬಿಜೆಪಿಗರ ಒಂದು ನಾಯಕತ್ವ ಬದಲಾವಣೆ ಒಂದು ಟೆನ್ಷನನ್ನು ಕಾಂಗ್ರೆಸ್ಸಿಗರು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ. ಇದು ಸೂಕ್ತವಾಗಿಯೇ ಅದನ್ನು ಅವರು ರಾಜಕಾರಣವನ್ನು ತಂದು ಯಾವ ಥರ ನಾವು ಮುಂದೆ ಹೋಗ್ಬಹುದು ಅನ್ನೋದಕ್ಕೆ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಬಹುಶಃ ಅದು 2023 ಎಲೆಕ್ಷನ್ವರೆಗೂ ಹೀಗೆ ಇದ್ದರೆ ಅದು ಪ್ಲಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ಅದನ್ನು ಕಾಂಗ್ರೆಸ್ಸಿಗರು ತುಂಬ ಅದ್ಭುತವಾಗಿ ಉಪಯೋಗ ಮಾಡ್ಕೊಳ್ಳೋಂತೆ ಕಾಣಿಸ್ತಾ ಇದೆ. ನೋಡೋಣ ಇದು ಎಷ್ಟು ದಿನ ಮುಂದುವರಿಯುತ್ತೆ, ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯನವರ ಈ ಒಗ್ಗಟ್ಟು, ಈ ಜೋಡೆತ್ತಿನ ಕಸರತ್ತು.